ಕೆಎಲ್ಇ ಶಿಕ್ಷಣ ಸಂಸ್ಥೆಯ ರೂವಾರಿಗಳಾದ ಡಾಕ್ಟರ್ ಪ್ರಭಾಕರ್ ಕೋರೆಯವರಿಗೆ ಬರುವ ದಿನಮಾನಗಳಲ್ಲಿ ರಾಜಕೀಯ ರಂಗದಲ್ಲಿ ಉನ್ನತ ಸ್ಥಾನ ಕಲ್ಪಿಸಲು ರಾಷ್ಟ್ರೀಯ ಪಕ್ಷವಾದ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಿಗೆ ಮನವಿ ಮಾಡಲಾಗುವುದೆಂದು ವಿಧಾನ ಪರಿಷತ್ ಸದಸ್ಯರಾದ ಮಹಂತೇಶ್ ಕವಟಗಿಮಠ್ ಹೇಳಿದರು. ಅವರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಹುಟ್ಟುಹಬ್ಬ ಆಚರಣಾ ಸಮಿತಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಅವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬಹಳ ಅಭಿಮಾನದಿಂದ ಈ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಕೊರೋನಾ 2ನೇ ಅಲೆಯ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು, ವಿಶೇಷವಾಗಿ ಬಡವರಿಗೆ ಸಹಾಯ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಶೇಷ ಕರೆಯ ಮೇರೆಗೆ ಲಸಿಕಾ ಕಾರ್ಯಕ್ರಮವನ್ನು ಇವತ್ತು ಚಾಲನೆಯನ್ನು ನೀಡಲಾಗಿದೆ. ವಿಶ್ವದಲ್ಲಿ ಕೊರೋನಾ ಮಹಾಮಾರಿ ಅತ್ಯಂತ ಭೀಕರವಾಗಿ ಇಡೀ ವಿಶ್ವವನ್ನು, ಭಾರತವನ್ನು, ಕರ್ನಾಟಕವನ್ನು ಆವರಿಸತಕ್ಕಂಥ ಸಂದರ್ಭದಲ್ಲಿ ಅದನ್ನು ಎದುರಿಸಬೇಕಾದಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಮಾತ್ರ ಜನರಿಗೆ ಶಿಕ್ಷಣ ದಾಸೋಹವನ್ನು ನೀಡುವುದರ ಮುಖಾಂತರ ಅಂದಿನ ಮುಂಬೈ ಕರ್ನಾಟಕದ ಭಾಗವಾಗಿದ್ದ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ದಾಸೋಹವನ್ನು ಮಾಡಿ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಅಗಾಧವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ಇಡೀ ಈ ಸಮಾಜಕ್ಕೆ ತಮ್ಮ ಋಣವನ್ನು ತೀರಿಸತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಜನ್ಮದ ನಾವು ಹುಟ್ಟಿದ ನಂತರ ನಾವು ಯಾವುದೇ ಒಂದು ಕುಟುಂಬದಲ್ಲಿ ಹುಟ್ಟಬಹುದು, ಒಂದು ಜಾತಿಯಲ್ಲಿ ಹುಟ್ಟಬಹುದು, ಒಂದು ಗ್ರಾಮದಲ್ಲಿ ಹುಟ್ಟಬಹುದು, ಶ್ರೀಮಂತರಾಗಿ ಹುಟ್ಟಬಹುದು, ಬಡವರಾಗಿ ಹುಟ್ಟಬಹುದು. ಆದರೆ ನಮ್ಮ ನಿರಂತರ ಪರಿಶ್ರಮದಿಂದ ಸಾಧನೆಯ ಮೇರು ಪರ್ವತವನ್ನು ಏರಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಕೋರೆಯವರು ಮಾಡಿ ತೋರಿಸಿದ್ದಾರೆ. ಅದರ ಹಿಂದೆ ಇರತಕ್ಕಂಥ ನಿರಂತರ ಪರಿಶ್ರಮ, ಹೋರಾಟ ಮತ್ತು ಮಾಡಬೇಕು ಅಂತಕ್ಕಂಥ ಛಲ. ಸನ್ಮಾನ್ಯ ಕಲಾಂ ಅವರಿಗೂ ಮತ್ತು ಕೋರೆಯವರಿಗೂ ನಾನು ಯಾಕೆ ಹೋಲಿಸ್ತೀನಿ ಅಂದ್ರೆ, ಅವರೂ ಸಹಿತ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಕೃಷಿ ಹಿನ್ನೆಲೆಯಲ್ಲೇ ಹುಟ್ಟಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿಯೇ ಪಡೆದು ಶೈಕ್ಷಣಿಕ ಕ್ರಾಂತಿಯನ್ನು ಗೈತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಕೋರೆಯವರು ಮಾಡಿದ್ರಿಂದಲೇ ಅವರು ಸಹಿತ ಆ ಒಂದು ಮೇರು ಪರ್ವತವನ್ನು ಏರಿರುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ರಾಯಬಾಗ್ ಶಾಸಕ ದುರೋಧನ ಐಹೊಳೆ ಹಾಗೂ ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ, ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ, ಅಂಕ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶೈಲಜಾ ಪಾಟೀಲ್, ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರಾದ ಮಹಂತೇಶ್ ಪಾಟೀಲ್, ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಎಲ್ಲ ನಿರ್ದೇಶಕರು, ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಎಲ್ಲ ನಿರ್ದೇಶಕರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ದಿವ್ಯ ಸಾನ್ನಿಧ್ಯವನ್ನು ಚುಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಗಳು ವಹಿಸಿದ್ದರು. ಡಾಕ್ಟರ್ ಪ್ರಭಾಕರ್ ಕೋರೆ ಇವರ ಹುಟ್ಟುಹಬ್ಬದ ಅಂಗವಾಗಿ ಕೆಎಲ್ಇ ಶಿಕ್ಷಣ ಸಂಸ್ಥೆ, ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ, ಶಿವಶಕ್ತಿ ಸುಗರ್ಸ್ ಲಿಮಿಟೆಡ್ ಸವದತ್ತಿ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ವತಿಯಿಂದ ಸುಮಾರು 2,000 ಜನರಿಗೆ ಕರೋನಾ ಲಸಿಕೆಯನ್ನು ಈ ಸಂದರ್ಭದಲ್ಲಿ ನೀಡಲಾಯಿತು. ಈ ವೇಳೆ ರಕ್ತದಾನ ಶಿಬಿರ, ವನ ಮಹೋತ್ಸವ ಹಾಗೂ ಕರೋನಾ 3ನೇ ಅಲೆಯಲ್ಲಿ ಮಕ್ಕಳ ಆರೋಗ್ಯ ಕುರಿತು ಉಪನ್ಯಾಸ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಸಲುವಾಗಿ ಮಾತಾಡಲು ಕೂಡ ಕಡಿಮೆ, ಯಾಕಂತಂದ್ರೆ ಈ ಭಾಗಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟರು ಅವರು. ರಾಜಕೀಯದವರು ಮಾಡಲಾದಂತ ಒಂದು ಕೊಡುಗೆ ಕೊಟ್ಟರು ರೈತರಿಗೆ. ನೋಡ್ರಿ, ಸಕ್ಕರೆ ಕಾರ್ಖಾನೆಗಳು, 2 ಸಕ್ಕರೆ ಕಾರ್ಖಾನೆ, ದೂರ್ಗಂಗಾ ಮತ್ತು ಶಿವಶಕ್ತಿ. ಮುಂದೆ ಶಿಕ್ಷಣ ಸಲುವಾಗಿ, ಆರೋಗ್ಯ ಸಲುವಾಗಿ ರೈತರಿಗೆ ಎಷ್ಟು ಅನುಕೂಲ ಮಾಡಿಕೊಟ್ಟರು. ಮತ್ತೆ ರಾಜಕೀಯದಾಗೂ ಕೂಡ ಮಹಂತೇಶ್ವರ ಗೌಡಿ ಮಠವನ್ನು ಬೆಳೆಸಿದರು, ನನ್ನೂ ಕೂಡ ಬೆಳೆಸಿದರು. ಅದಕ್ಕೆ ನಾವು ಅವ್ರಿಗೆ
ಕರ್ತವ್ಯ ಈ ಉದಾಹರಣೆ ನಮ್ಮಿಬ್ಬರು ಕೊಟ್ಟಿ ಆದ್ರೆ ಎಷ್ಟು ಜನ ಕಳಿಸ್ಯಾರ ಲೆಕ್ಕ ಇಲ್ಲ. ಈಗ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆ ನಮ್ಮ ನಮ್ಮ ಬರೇ ಜಿಲ್ಲಾ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಲ್ಲ, ನಮ್ಮ ದೇಶ ಅಲ್ಲ, ಪ್ರದೇಶದಾಗೂ ಕೂಡ ಸಂಘ ಸಂಸ್ಥೆಗಳನ್ನ ಹೊಟ್ಟು ಹಾಕಿ ಅಲ್ಲಿ ಜನರು ಕೂಡ ಅನುಕೂಲ ಮಾಡಿಕೊಟ್ಟಾರೆ. ನಾವೆಲ್ಲ ಅನೇಕ ವಿಧಾಯಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಚಿಕ್ಕೋಡಿಯಲ್ಲೂ ಕೂಡ ಈ ಲಸಿಕಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವಿಲ್ಲಿ ಆಗಮಿಸಿದ್ವಿ. ಅಲ್ಲಿ ಕೂಡ ಕೇಳಿ ಆಸ್ಪತ್ರೆಯಲ್ಲಿ ಅನೇಕ ಜನರು ಆಗಮಿಸಿ ಲಸಿಕೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು, ಇವತ್ತು 2,000 ಜನರಿಗೆ ಉಚಿತವಾಗಿ ಲಸಿಕೆ ಕೊಟ್ಟುಕೊಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು ಬಹಳಷ್ಟು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ಪ್ರಭಾಕರ್ ಕೋರೆ ಅವರು ಎಲ್ಲ ಕ್ಷೇತ್ರದ ಕೆಲಸಗಳನ್ನು ಮಾಡಿದ್ದಾರೆ. ಆಡು ಮುಟ್ಟದ ಗಿಡವಿಲ್ಲ, ಪ್ರಭಾಕರ್ ಕೋರೆ ಅವರು ಮಾಡಿರ್ತಕ್ಕಂಥ ಕೆಲಸನೇ ಇಲ್ಲ, ಎಲ್ಲ ಕಾರ್ಯ ಮಾಡಿರ್ತಕ್ಕಂಥವರು ಪ್ರಭಾಕರ್ ಕೋರೆ ಅವರು. ಕಾರಣ ಹುಟ್ಟಿರ್ತಕ್ಕಂತಹ ಅವರು ಮಣಿತನ ಕಾರಣ ಅಂತಕ್ಕಂಥದ್ದು ಸಂಸ್ಕೃತದ ಮಾತು ಬರ್ತದೆ. ಸುಶೀಲ ಮಾತೃ ಪುಣ್ಯನ ಧೈರ್ಯ, ಪಿತೃಪುಣ್ಯನ ಸಂಸ್ಕಾರ, ಕುಟುಂಬ ಪುಣ್ಯನ ಭಾಗ್ಯಂ, ಆತ್ಮ ಪುಣ್ಯನ ಅಂತೇ. ತಾಯಿ ಶಾರದಾದೇವಿ ಹಾಗೂ ಬಸಪ್ರವರ ಒಂದು ಆಶೀರ್ವಾದ, ಅವರಿರ್ತಕ್ಕಂತಹ ಸುಶೀಲತ್ವ, ಧೈರ್ಯ, ಸಂಸ್ಕಾರ ಅವೆಲ್ಲವನ್ನು ನಾವು ಇಲ್ಲಿ ಕಾಣ್ತಿರೋ ಪ್ರಭಾಕರ್ ಕೋರೆಯವರಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಆ ನಿಟ್ಟಿನಲ್ಲಿ ಈ ಗಡಿ ಭಾಗದಲ್ಲಿ ಅನೇಕ ಶಾಲೆಗಳನ್ನ, ಕಾಲೇಜುಗಳನ್ನ ಹುಟ್ಟು ಹಾಕಿ ರೈತರ ಮಕ್ಕಳು ಕೂಡ ಉನ್ನತ ವ್ಯಾಸಂಗವನ್ನು ಮಾಡಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಪ್ರತಿಭೆ ಬೆಳಗಬೇಕು ಅಂತ ತಿಳ್ಕೊಂಡು ಶಿಕ್ಷಣ ಸೌಲಭ್ಯ ಹುಟ್ಟಾಗಿರ್ತಕ್ಕಂಥ ಪ್ರಭಾಕರ್ ಕೋರೆಯವರು.